ಈಗ ಇದಕ್ಕೆ ಸಂಬಂಧಪಟ್ಟ ಕುಮಾರಸ್ವಾಮಿಗೆ ನೂರ್ ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡೋದಯ್ಯ, ನಾನಲ್ಲ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ? ನೂರ್ ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ ಆಗಲ್ಲ. ನಾನ್ ಅರೆಸ್ಟ್ ಮಾಡ್ತೀನಾ? ನಾನ್ ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಈಗ ಎದುರ್ಕಂಡಿರೋದ್ರ ಇಲ್ಲಿನೇ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು. ಎದುರ್ಕಡೆ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ. ಎಲ್ಲಿ ಶಾಂಕ್ಷನ್ ಕೊಟ್ಟಿಟ್ಬಿಟ್ಟರು ಅಂತೇಳಿ ಪ್ರೆಸ್ ಮೀಟಿಂಗ್ ಮಾಡಿರೋದು. ನೋಡು, ಈಗ ಕಮಿಷನ್ ಮಾಡಿದ್ದೀನಿ, ಕಮಿಷನ್ ಎಂಕ್ವೈರಿ ಮಾಡಿ ಸತ್ಯ ಗೊತ್ತಾಗುತ್ತಲ್ವಾ? ಕಮಿಷನ್ ಕೆಲಸ ಏನು? ಫ್ಯಾಕ್ಟ್ಸ್ ಫೈಂಡಿಂಗ್. ಫ್ಯಾಕ್ಟ್ಸ್ ಎಲ್ಲ ನೋಡ್ಲಿ ಅವರು. ಕುಮಾರಸ್ವಾಮಿ ಹೇಳದೆ ಸತ್ಯನಾ? ಕುಮಾರಸ್ವಾಮಿ ಯಾವಾಗಲೂ ಹಿಟ್ ಅಂಡ್ ರನ್, ಹಿಟ್ ಅಂಡ್ ರನ್ ಕೇಸ್ ಅವರು. ನೋಡಪ್ಪ, ನನ್ ಮೇಲೆ ವಾಟ್ ಅಫೆನ್ಸ್ ದಟ್ ಐ ಹ್ಯಾವ್ ಕಮಿಟೆಡ್? ಏನಾದ್ರು ಎಂಕ್ವೈರಿ ನಡೆದಿದ್ದೀನಿ ನನ್ ಮೇಲೆ? ಒಂದು ರಿಪೋರ್ಟ್ ಇದೆಯಾ, ಅಥವಾ ನಾನು ಆದೇಶ ಮಾಡಿರತಕ್ಕಂಥದ್ದು ಇದೆಯಾ, ಲೆಟರ್ ಬರೆದಿರೋದಿದೆಯಾ? ಏನು ಇಲ್ಲ. ಏನಾದ್ರು ಇದೇನ್ರಿ, ನೀವು ಹೇಳಿಯಪ್ಪ ನೋಡೋಣ, ಯಾವ್ದಾದ್ರು ತೋರಿಸಿ ಒಂದು. ಏನಾದ್ರು ಏನ್ ಪ್ರಭಾವ ಹೆಂಗ್ ಬೀರ್ತೀರಿ? ನಾನು ಮಿನಿಸ್ಟರ್ ಆಗಿದ್ನಾ? ಚೀಫ್ ಮಿನಿಸ್ಟರ್ ಇದ್ನಾ? ಆತರ ಹೇಳ್ತಾರ್ರಿ, ಇಟ್ ಅಂಡ್ ರನ್ ಕೇಸ್ ಅಲ್ವಾ? ಕುಮಾರಸ್ವಾಮಿ ಯಾವಾಗ ಏ ಇಲ್ಲಿ ಅಸೆಂಬ್ಲಿ ಒಳಗಡೆ ಇಲ್ಲಿ ಎಂತದು ಎಂತ ಪೆನ್ ಅದು, ಪೆನ್ ಡ್ರೈವ್ ಎಲ್ಲಪ್ಪ ಪೆನ್ ಡ್ರೈವ್? ಪೆನ್ ಡ್ರೈವ್ ಯಾವತ್ತು ಕೂಡ ಯಾವ ಅಲಿಗೇಷನ್ ಕೂಡ ಲಾಜಿಕಲ್ ಹೆಂಡಿಗೆ ಇವತ್ತುವರೆಗೆ ಕುಮಾರಸ್ವಾಮಿ ತಗೊಂಡು ಹೋಗಿಲ್ಲ. ನನ್ನ ಹತ್ರ ದಾಖಲಾತಿ ಇದೆ, ದಾಖಲಾತಿ ಇದೆ, ಬಿಡಪ್ಪ. ಏ ಪತ್ರಕರ್ತರು ಮಾತ್ರ ನೋಡಪ್ಪ, 2014 ಒಂದು ಇದಿದೆ, ಯಾವ ದಾಖಲೆನೂ ತಿದ್ದಕ್ಕೆ ಹೋಗಲ್ಲ, ಗೊತ್ತಾಯ್ತಾ? 14ನೇ ಇಸ್ವಿ ಆ ಲೆಟರ್ ಮೇಲೆ ಸೈಟ್ ಅಲರ್ಟ್ ಆಗಿಲ್ಲ. ಸೈಟ್ ಅಲರ್ಟ್ ಆಗಿರೋದು 21ನೇ ಇಸ್ವಿನಲ್ಲಿ ಕೊಟ್ಟಿದ್ದೀರ ಲೆಟರು, ಅದರ ಮೇಲೆ ಅಲರ್ಟ್ ನಡೆದು. ಅರ್ಥ ಆಯ್ತಾ ನಿನಗೆ? ಕುಮಾರಸ್ವಾಮಿ ಏನೋ ಒಂದು ತಿದ್ದುಬಿಟ್ಟವ್ರೆ ಅಂತ ಏನೋ ಹೇಳಿದ್ರಲ್ಲ, ತಿದ್ದಿಲ್ಲ ಅನ್ನೋದು ಮೊದಲನೇ ಉತ್ತರ. ಎರಡನೇದು, 2014ರಲ್ಲಿ ಕೊಟ್ಟಿರ್ತಕ್ಕಂಥ ಲೆಟರು ಅದು, 2014. 2021ರಲ್ಲಿ ಇನ್ನೊಂದು ಲೆಟರ್ ಕೊಟ್ಟಿದೆ, ಅದ್ರ ಮೇಲೆ ಸೈಟ್ ಅಲರ್ಟ್ ಆಗಿರೋದು ನಂಬರ್ ಒನ್. ನಂಬರ್ ಟೂ, ನಂಬರ್ ತ್ರೀ, ಆಗ ಮೂಡ ಯಾರ ಕೈಗಿನಲ್ಲಿತ್ತು ಹೇಳಪ್ಪ ನೀನೆ? ಬಿಜೆಪಿ ಕೈನಲ್ಲಿತ್ತು. ಚೇರ್ಮನ್ ಆಗಿದ್ದವ್ರು ಯಾವ ಪಾರ್ಟಿಯವರು? ಬಿಜೆಪಿಯವರು. ಆ ಕಮಿಟಿ ಮೂಡ ಬೋರ್ಡ್ ನಲ್ಲಿ ಯಾರ್ಯಾರು ಇದ್ದಾರೆ? ಬಿಜೆಪಿಯವರು ಇದ್ದಾರೆ, ಜೆ ಡಿ ಎಸ್ ನವರು ಇದ್ದಾರೆ, ಅವರೇ ಜಾಸ್ತಿ ಇದ್ದಾರೆ. ಹೆಂಗೆ ಅಲರ್ಟ್ ಆದದ್ದು? ಯಾರಿಗೆ ಜವಾಬ್ದಾರರು? ಅಲ್ಲ, ಮುಖ್ಯಮಂತ್ರಿಗಳಾಗಿದ್ದವ್ರು ಯಾರು? ಮಸ್ಟರ್ ಬಜ್ಮಾಯ್, ಬಿಜೆಪಿ ಗೌರ್ಮೆಂಟ್. ನೋಡೋಣ ಈಗ. ಏ ಕೇಳಪ್ಪ ತಮ್ಮ, ಈಗ ಕಮಿಷನ್ ಮಾಡಿದೀವಲ್ಲ, ಕಮಿಷನ್ ಅವ್ರು ವರದಿ ಕೊಡ್ಲಿ, ನೋಡೋಣ ಯಾರು ತಪ್ಪಿತಸ್ಥರು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.